ನಮಸ್ಕಾರ ವೀಕ್ಷಕರೇ, ನಾಳೆ ಮೇ 20 ಬುಧವಾರ. ನಾಳೆಯ 12 ರಾಶಿಗಳ ದಿನ ಭವಿಷ್ಯವನ್ನು ನೋಡೋಣ, ಬನ್ನಿ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಈ ಒಂದು ಹೊಸ ಪ್ರಯತ್ನಕ್ಕಾಗಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಬಟನ್ ಮೇಲೆ ಮರೆಯದೆ ಪ್ರೆಸ್ ಮಾಡ್ಕೊಳ್ಳಿ ವೀಕ್ಷಕರೇ. ಮೊದಲನೇ ರಾಶಿಯಾಗಿ ಮೇಷ ರಾಶಿ. ಈ ರಾಶಿಯವರು ಬದಲಾವಣೆಗೆ ಸಿದ್ಧರಾಗಲೇಬೇಕು, ಇಲ್ಲದಿದ್ದರೆ ಬದಲಾಗುತ್ತಿರುವ ಜಗತ್ತಿನಲ್ಲಿ ಕಳೆದು ಹೋಗುವಿರಿ. ಕಿರಿಯರ ಅಂಬಲಗಳನ್ನು ಅರ್ಥ ಮಾಡಿಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮವನ್ನು ಮಾಡಲು ಸೂಚಿಸುತ್ತದೆ ಮತ್ತು ನೀವು ನಿಮ್ಮ ಗುರಿಗಳನ್ನು ಪಡೆಯಲು ಕೇಂದ್ರೀಕರಿಸಿ ಪ್ರಯತ್ನ ಮಾಡಬೇಕು. ಆರ್ಥಿಕ ಭಾಗದಲ್ಲಿ ನೀವು ಸ್ವಲ್ಪ ಕಷ್ಟಪಡಬೇಕಾಗಬಹುದು ಮತ್ತು ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ. ಆದ್ದರಿಂದ ನಿಮ್ಮ ಉಳಿತಾಯದತ್ತ ಗಮನ ಹರಿಸಿ ಮತ್ತು ಹಣಕ್ಕೆ ಸಂಬಂಧಿಸಿದ ಹೂಡಿಕೆಯನ್ನು ಬುದ್ಧಿವಂತಿಕೆಯಿಂದ ಮಾಡಿ, ಒಳ್ಳೆಯದಾಗುತ್ತದೆ. ಇನ್ನು ಎರಡನೆಯದಾಗಿ ವೃಷಭ ರಾಶಿ. ಈ ರಾಶಿಯವರಿಗೆ ನಾಳೆಯಿಂದ ಹಣದ ತೀವ್ರ ಅಗತ್ಯ ಕಾಡಲಿದೆ. ಇಂತಹ ಕಾಲದಲ್ಲಿ ಕುಟುಂಬದ ಎಲ್ಲರ ಸಲಹೆಯನ್ನು ಸ್ವೀಕರಿಸುವುದು ಅಗತ್ಯ. ಸಂಗಾತಿಯೊಡನೆ ಚರ್ಚಿಸಿ. ಇನ್ನು ನಾಳೆಯ ಆರಂಭವು ವೃತ್ತಿ ಜೀವನಕ್ಕೆ ಸಾಮಾನ್ಯವಾಗಿ ಶುಭ ತರುತ್ತದೆ. ನೀವು ಕೆಲವು ದೊಡ್ಡ ಉದ್ಯಮಿಗಳೊಂದಿಗೆ ಸಂಪರ್ಕ ಸಾಧಿಸುವ ಮೂಲಕ ಕೆಲಸ ಮಾಡಬಹುದು. ಕೌಟುಂಬಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಉಳಿಯಬಹುದು, ಆದರೆ ನಿಮ್ಮ ತಿಳುವಳಿಕೆಯಿಂದ ನೀವು ಈ ಎಲ್ಲ ಸವಾಲುಗಳನ್ನು ದೊಡ್ಡ ಮಟ್ಟದಲ್ಲಿ ಜಯಿಸುವಿರಿ. ಇನ್ನು ಮೂರನೆಯದಾಗಿ ಮಿಥುನ ರಾಶಿ. ಹಿರಿಯರ ಆರೋಗ್ಯದ ಆತಂಕ ನಿಮ್ಮನ್ನು ಕಾಡಬಹುದು. ವಿವೇಕದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ. ಉದ್ಯೋಗ ರಂಗದಲ್ಲಿ ಉತ್ತಮ ಫಲಿತಾಂಶ ಸಿಗಲಿದೆ. ಸಮಾಜದ ಗೌರವಾನ್ವಿತ ಮತ್ತು ವೃದ್ಧರ ಆಶೀರ್ವಾದವನ್ನು ನೀವು ಪಡೆಯುತ್ತೀರಿ. ಈ ಕಾರಣದಿಂದಾಗಿ ನೀವು ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಅತಿಯಾದ ಕಾರ್ಯನಿರತೆಯಿಂದ ನಿಮಗೆ ಸುಸ್ತಾಗಬಹುದು ಮತ್ತು ಇದರ ಪರಿಣಾಮವು ನಿಮ್ಮ ಕೆಲಸ ಮತ್ತು ದೇಹದ ಮೇಲೆ ಬೀರಬಹುದು. ಆದ್ದರಿಂದ ಕೆಲಸದ ನಡುವೆಯೂ ನೀವು ನಿಮಗಾಗಿ ಸಮಯವನ್ನು ತೆಗೆದುಕೊಳ್ಳಿ. ನಾಲ್ಕನೆಯದಾಗಿ ಕರ್ಕಟಕ ರಾಶಿ. ಬೇರೆಯವರಿಂದ ಸಲಹೆಯನ್ನು ಪಡೆಯುವುದು ತಪ್ಪಲ್ಲ. ಆ ಮೂಲಕ ಅವರು ನಿಮ್ಮ ಮೇಲೆ ಸವಾರಿ ಮಾಡಲು ಅವಕಾಶ ನೀಡಬೇಡಿ. ಇನ್ನು ನಿಮ್ಮ ಎಲ್ಲ ಹೆಚ್ಚಿನ ಆಸೆಗಳು ಈಡೇರುತ್ತವೆ. ಇನ್ನು ಕರ್ಕಟಕ ರಾಶಿಯ ಕಲಾವಿದರಿಗೆ ಹಾಗೂ ಕಾರ್ಮಿಕರಿಗೆ ಈ ಬಾರಿ ಹಣದ ತಾಪತ್ರೆ ಇರುವುದಿಲ್ಲ. ಇನ್ನು ನಿಂತು ಹೋಗಿದ್ದ ನಿಮ್ಮ ಎಲ್ಲ ಕೆಲಸಗಳು ಮತ್ತೆ ಆರಂಭವಾಗಿ ನಿಮಗೆ ಹರ್ಷವನ್ನು ತರಲಿದೆ. ಹಿರಿಯರ ಆಶೀರ್ವಾದವನ್ನು ಪಡೆದು ನಾಳೆಯ ದಿನವನ್ನು ಆರಂಭ ಮಾಡಿ, ಒಳ್ಳೆಯದಾಗುತ್ತದೆ. ಇನ್ನು ಐದನೆಯದಾಗಿ ಸಿಂಹರಾಶಿ. ಹಸಿದಿದ್ದರೂ ಸಿಂಹ ಹುಲ್ಲನ್ನು ತಿನ್ನುವುದಿಲ್ಲ. ನಿಮ್ಮ ಘನತೆ ಗೌರವಗಳಿಗೆ ಧಕ್ಕೆ ತಂದುಕೊಳ್ಳಬೇಡಿ. ಬೆಳ್ಳಿ ಬಂಗಾರವನ್ನು ಖರೀದಿ ಮಾಡುವ ಅವಕಾಶ ಈ ತಿಂಗಳ ಕೊನೆಯಲ್ಲಿದೆ. ಇನ್ನು ಸಿಂಹರಾಶಿಯವರ ಮನೆಯಲ್ಲಿ ಒಂದು ಮಂಗಳಕರವಾದ ಸಮಾರಂಭ ನಡೆಯಬಹುದು. ಇದು ನಿಮ್ಮ ಮನೆಯಲ್ಲಿ ಸಂಭ್ರಮವನ್ನು ಆನಂದಿಸುವ ಸಮಯ. ಅದ್ಯಾಗೋ ಕುಟುಂಬದ ಕೆಲವು ಸದಸ್ಯರ ಅಸಭ್ಯ ವರ್ತನೆ ನಿಮಗೆ ನೋವನ್ನುಂಟು ಮಾಡಬಹುದು, ಆದರೆ ನೀವು ಅದನ್ನು ನಿರ್ಲಕ್ಷಿಸುವುದು ತುಂಬ ಒಳ್ಳೆಯದು. ದಾಂಪತ್ಯ ಜೀವನದಲ್ಲಿಯೂ ಸಂತೋಷವನ್ನು ನೀಡುತ್ತದೆ ಮತ್ತು ನಿಮ್ಮ ಮಕ್ಕಳು ಸಹ ಕೆಲಸದ ಸ್ಥಳದಲ್ಲಿ ಬಡ್ತಿ ಮತ್ತು ಪ್ರಗತಿಯನ್ನು ಹೊಂದುತ್ತಾರೆ. ಇನ್ನು ಈ ರಾಶಿಯವರು ನಾಳೆಯಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಿ, ಒಳ್ಳೆಯದಾಗುತ್ತದೆ. ಇನ್ನು ಆರನೆಯದಾಗಿ ಕನ್ಯಾ ರಾಶಿ. ಲಜ್ಜೆ ಎನ್ನುವುದು ಕನ್ಯೆಗೆ ಭೂಷಣವೇ ಹೊರತು ದೌರ್ಬಲ್ಯವಲ್ಲ. ಇಂದು ಎರಡು ಹೆಜ್ಜೆ ಹಿಂದೆ ಬಂದರೆ ಮಾತ್ರ ನಾಳೆ ನಾಲ್ಕು ಹೆಜ್ಜೆ ಮುಂದೆ ಬರಬಲ್ಲಿರಿ. ಇನ್ನು ಕನ್ಯಾ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ತೊಂದರೆ ಬರಬಹುದು. ಮನೆ ಕುಟುಂಬದಲ್ಲಿ ಒಬ್ಬ ಸದಸ್ಯರ ಆರೋಗ್ಯ ಕೆಟ್ಟದಾಗಿದ್ದರೆ ನಾಳೆಯಿಂದ ಅದರಲ್ಲಿ ಸುಧಾರಣೆ ಬರುತ್ತದೆ. ಇದರಿಂದ ಮನೆಯ ವಾತಾವರಣವು ಹದಗೆಡಬಹುದು. ಇದರೊಂದಿಗೆ ಯಾವುದೇ ಕಾರಣದಿಂದಾಗಿ ನೀವು ನಿಮ್ಮ ಕುಟುಂಬದಿಂದ ದೂರ ಹೋಗಬೇಕಾಗಬಹುದು. ನೀವು ನಿಮ್ಮ ಮನೆ ದೇವರಿಗೆ ನಾಳೆ ಪೂಜೆಯನ್ನು ಮಾಡಿ, ಎಲ್ಲವೂ ಒಳ್ಳೆಯದಾಗುತ್ತದೆ. ಇನ್ನು ಏಳನೆಯದಾಗಿ ತುಲಾರಾಶಿ. ಇದು ಎಲ್ಲರನ್ನ ಎಚ್ಚರಿಕೆಯಿಂದ ಗಮನಿಸಲೇಬೇಕಾದ ತಿಂಗಳು. ಉದ್ಯೋಗದ ಬದಲಾವಣೆಗೆ ಸೂಕ್ತ ಸನ್ನಿವೇಶ ಒದಗಲಿದೆ. ಇನ್ನು ತುಲಾರಾಶಿಯವರ ವಿಚಾರದಲ್ಲಿ ಕೆಲವರು ನೇರವಾಗಿಯೇ ಕಿರುಕುಳವನ್ನು ಕೊಡುತ್ತಾರೆ, ಆದರೆ ದೈವ ಕೃಪೆಯಿಂದ ಅವರೆಲ್ಲರ ಕಿರುಕುಳ ನಿಮಗೆ ಪುಷ್ಟವೃಷ್ಟಿಯನ್ನು ಮಾಡುವಂತೆ ಆಗುತ್ತದೆ. ಧೈರ್ಯದಿಂದಿರಿ. ಕುಟುಂಬದಲ್ಲಿ ಎಲ್ಲ ಸದಸ್ಯರೊಂದಿಗೆ ಪರಸ್ಪರ ಸ್ನೇಹವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ, ಒಳ್ಳೆಯದಾಗುತ್ತದೆ. ಇನ್ನು ಎಂಟನೆಯದಾಗಿ ವೃಶ್ಚಿಕ ರಾಶಿ. ಇಂದಿನ ನೆನಪುಗಳು ನಿಮ್ಮನ್ನು ಕಾಡುತ್ತಿವೆ, ಆದರೆ ಕಾಲ ಎಲ್ಲಕ್ಕಿಂತಲೂ ದೊಡ್ಡದು ಎಂಬ ಭರವಸೆಯನ್ನು ಇಡಿ. ನ್ಯಾಯಾಂಗದ ಭವಿಷ್ಯದಲ್ಲಿ ಮಹತ್ವದ ಬೆಳವಣಿಗೆಯಾಗಲಿದೆ. ಇನ್ನು ಈ ರಾಶಿಯವರ ನಾಳೆಯ ದಾಂಪತ್ಯ ಜೀವನದಲ್ಲಿ ಒತ್ತಡದ ಸಂದರ್ಭಗಳು ಉದ್ಭವಿಸಬಹುದು.
ಯಾರೋ ಬೇರೆ ಒಬ್ಬ ವ್ಯಕ್ತಿಯ ಕಾರಣದಿಂದಾಗಿ ನಿಮ್ಮ ಪ್ರೇಮಿ ಪ್ರೇಮಿಕರ ನಡುವೆ ಉದ್ವಿಗ್ನ ವಾತಾವರಣಗಳು ಉಂಟಾಗಬಹುದು. ಇನ್ನು ಒಂಬತ್ತನೆಯದಾಗಿ ಧನಸ್ಸು ರಾಶಿ, ನೀವು ಕಂಡ ಕನಸೆಲ್ಲವೂ ನನಸಾಗುವ ಸಾಧ್ಯತೆ ಇದೆ. ಅನಗತ್ಯ ವಿಷಯಗಳಿಗೆ ಕಿವಿಕೊಡಬೇಡಿ. ಇನ್ನು ಧನಸ್ಸು ರಾಶಿಯವರ ಕೆಲಸ ಕಾರ್ಯಗಳು ಜಯ ತರುತ್ತದೆ, ಆದರೂ ಖರ್ಚಿಗೂ ಅನೇಕ ದಾರಿಗಳಿವೆ. ಗಣಪತಿ ಆರಾಧನೆಯಿಂದ ವ್ಯರ್ಥ ಕಸರತ್ತುಗಳಿಗೆ ಅಡೆತಡೆಗಳು ಬೀಳುತ್ತವೆ. ಸ್ವಯಂ ಉದ್ಯೋಗಿಗಳು, ಕಟ್ಟಡ ವಿನ್ಯಾಸಕರಿಗೆ ಉತ್ತಮ ಫಲವಿದೆ. ಇನ್ನು ಈ ರಾಶಿಗಳು ಗಣೇಶನನ್ನು ಪೂಜಿಸಿ. ಬುಧವಾರದ ದಿನ ಹಸಿರು ವಸ್ತುಗಳ ಪೂಜೆ ಮಾಡಿ. ಶಿವನ ಗುಡಿಗೆ ಬಿಲ್ವಪತ್ರೆಯ ಎಲೆಯನ್ನು ಅರ್ಪಿಸಿ. ನೊಂದವರ ಕಣ್ಣೀರು ಒರೆಸಿದರೆ ಭಗವಂತನ ಕೃಪೆ ಮತ್ತಷ್ಟು ಸಾಧ್ಯ. ಹತ್ತನೆಯದಾಗಿ ಮಕರ ರಾಶಿ. ಹಿರಿಯರೊಬ್ಬರ ಅನಾರೋಗ್ಯ ಕುಟುಂಬದಲ್ಲಿ ಆತಂಕದ ವಾತಾವರಣವನ್ನು ಸೃಷ್ಟಿಸಲಿದೆ. ಬರಹಗಾರರಿಗೆ ಸಮಾಜದಲ್ಲಿ ಗೌರವದ ಪ್ರಶಂಸೆಗಳು ದೊರಕಲಿವೆ. ಇನ್ನು ಮಕರ ರಾಶಿಯವರು ದೇವರ ಭಕ್ತರು ಮತ್ತು ಮೃದು ಸ್ವಭಾವದವರು. ಈ ರಾಶಿಯವರು ಯಾವುದೇ ಕೆಲಸವನ್ನು ಆರಂಭ ಮಾಡುವ ಮೊದಲು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆಯನ್ನು ಮಾಡಿ ಕೆಲಸವನ್ನು ಆರಂಭ ಮಾಡಿದರೆ ಆ ಕೆಲಸದಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಇದರಿಂದ ನೀವು ಪಟ್ಟ ಪರಿಶ್ರಮಕ್ಕೆ ಫಲ ಸಿಗಲಿದ್ದು ನೀವು ಅಂದುಕೊಂಡ ಜೀವನ ನಿಮಗೆ ಸಿಗಲಿದೆ. ಆದರೆ ಮಾಡುವ ಕೆಲಸದಲ್ಲಿ ನಿಷ್ಠೆ ಮತ್ತು ನಿಯತ್ತು ನಿಮ್ಮದಾಗಿರಬೇಕು. ಇನ್ನು ಹನ್ನೊಂದನೆಯದಾಗಿ ಕುಂಭರಾಶಿ. ವಿದ್ಯೆಗೆ ವಿನಯವೇ ಭೂಷಣ ಎಂಬ ಮಾತನ್ನು ನೀವು ಈ ತಿಂಗಳಿನಲ್ಲಿ ನೆನಪಿನಲ್ಲಿಟ್ಟುಕೊಂಡರೆ ಒಳ್ಳೆಯದು. ಯಶಸ್ಸು ನಿಮ್ಮಲ್ಲಿ ಹೆಮ್ಮೆಯ ಭಾವನೆ ತರಲಿದೆ. ಇನ್ನು ಕುಂಭರಾಶಿಯವರು ಬಡವರಿಗೆ ಅನ್ನದಾನವನ್ನು ಮಾಡಿದರೆ ನಿಮಗೆ ಪುಣ್ಯ ಸಿಗಲಿದೆ ಮತ್ತು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ ಆಗಲಿದೆ. ವಿವಿಧ ಮೂಲಗಳಿಂದ ನಿಮಗೆ ಒಳ್ಳೆಯ ಆದಾಯ ಬರಲಿದ್ದು ಬಂದ ಆದಾಯವನ್ನು ಅನವಶ್ಯಕವಾಗಿ ಖರ್ಚು ಮಾಡಬೇಡಿ. ನಾಳೆಯಿಂದ ಕುಂಭರಾಶಿಯವರು ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ನೋಡಲಿದ್ದೀರಿ. ಇನ್ನು ಕೊನೆಯದಾಗಿ ಮೀನರಾಶಿ. ನೆರೆಹೊರೆಯವರು ಹೊರೆಯಾಗದಂತೆ ನೋಡಿಕೊಳ್ಳುವ ಹೊಣೆ ನಿಮ್ಮದಾಗಿದೆ. ಗೃಹ ನಿರ್ಮಾಣ ಇಲ್ಲವೇ ನವೀಕರಣಕ್ಕೆ ಇದು ಸೂಕ್ತವಾದ ಅವಕಾಶ. ಇನ್ನು ಮೀನರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿದ್ದು ಜನರು ನಿಮ್ಮನ್ನು ಆಡಿ ಹೊಗಳಲಿದ್ದಾರೆ. ಯಾವುದೇ ಕೆಲಸವನ್ನು ಮಾಡುವ ಮೊದಲು ತಂದೆ ತಾಯಿ ಆಶೀರ್ವಾದವನ್ನು ಪಡೆದು ಕೆಲಸವನ್ನು ಆರಂಭಿಸಿ, ಒಳ್ಳೆಯದಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ 12 ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದು ಎಂದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಒಂದು ವಿಶೇಷವಾದಂಥ ಮಾಹಿತಿ, ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹಣಕಾಸಿನ ಸಮಸ್ಯೆ, ಗಂಡ ಹೆಂಡತಿ ಕಲಹ, ಇದೇ ಥರದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ಗುರುಜಿ ನಂಬರ್ಗೆ ಕರೆ ಮಾಡಿದರೆ ಅವರು ಕೆಲವು ಪೂಜಾ ವಿಧಾನಗಳಿಂದ ತಕ್ಷಣವೇ ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಮುಂದಿನ ಒಂದು ವೀಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ DTV ಕರ್ನಾಟಕ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.